ಡಿಕೆ ಶಿವಕುಮಾರ್ಗೆ ಮತ್ತೆ ಈಗ ಸಂಕಷ್ಟ ಎದುರಾಗಿದೆ. ಡಿಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಡಿಕೆ ಶಿವಕುಮಾರ್ ಜಾಮೀನು ಸಂಬಂಧ ಇಡಿಯಿಂದ ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡಲಾಗಿದೆ. ದೆಹಲಿಯ ಇಡಿ ವಿಶೇಷ ಕೋರ್ಟ್ಗೆ ಇಡಿ ಆಕ್ಷೇಪಣೆಯನ್ನು ಸಲ್ಲಿಸಿದೆ. ಡಿಕೆಶಿಗೆ ಜಾಮೀನು ಕೊಡಬೇಡಿ ಅಂತ ಈ ಆಕ್ಷೇಪಣೆಯನ್ನು ಸಲ್ಲಿಸಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ನಾಳೆ ಡಿಕೆ ಶಿವಕುಮಾರ್ ಕಸ್ಟಡಿ ಅವಧಿ ಅಂತ್ಯ, ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಸೊ ಡಿಕೆಶಿಗೆ ಮತ್ತೆ ಇಡಿ ಕಸ್ಟಡಿನ ತಿಹಾರ್ ಜೈಲ ಯಾವುದಾಗುತ್ತೆ? ಓಕೆ, ನನ್ನ ದೆಹಲಿಯ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಈಗ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಅಂದ್ರೆ ಜಾಮೀನು ಸಿಗಬಾರದು ಅನ್ನೋ ಲೆಕ್ಕಾಚಾರ ಇಡಿಗೆ ಬಂದಿರೋದಾದ್ರೆ ಇನ್ನೂ ಕಟ್ಟಿ ಹಾಕುವಂತ ತಂತ್ರ ಅಥವಾ ಇನ್ನೊಂದಿಷ್ಟು ವಿಚಾರಗಳ ಬಗ್ಗೆ ಇನ್ನೊಂದಿಷ್ಟು ಜನರಿಂದ ತೆಗೆದುಕೊಳ್ಳುವಂತ ಮಾಹಿತಿ ನಿಟ್ಟಿನಲ್ಲಿ ಲಾಕ್ ಮಾಡುವಂತ ಪ್ರಯತ್ನನ ಇದು? ಅರುಣ್, ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಒಪ್ಪಿಸುವ ನಿಟ್ಟಿನಲ್ಲಿ ಕೂಡ ಈಗ ಇಡಿ ಅಧಿಕಾರಿಗಳು ತಂತ್ರವನ್ನ ಮಾಡಿರುವಂತದ್ದು. ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೋರ್ಟ್ ಹೇಳಿತ್ತು. ಅದರಂತೆ ಇವತ್ತು ಬೆಳಗ್ಗೆ 12 ಗಂಟೆ ಸುಮಾರು ಕೋರ್ಟ್ಗೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದ್ದಾರೆ. ಜೊತೆಗೆ ಅದರ ಒಂದು ಪ್ರತಿಯನ್ನು ಡಿ ಕೆ ಶಿವಕುಮಾರ್ ಅವರ ಪರ ವಕೀಲರಿಗೂ ಕೂಡ ಕೊಟ್ಟಿದ್ದಾರೆ. ಈಗ ಅಂದ್ರೆ ಇಡಿ ಸಲ್ಲಿಸಿರುವಂತಹ ಆಕ್ಷೇಪಣೆಯಲ್ಲಿ ಪ್ರಮುಖ ವಿಚಾರಗಳು ಏನಿದಾವೆ ಅಂದ್ರೆ, ಇದೊಂದು ರೀತಿಯಲ್ಲಿ ದೇಶದ ಆರ್ಥಿಕತೆಯನ್ನೇ ತಲೆ ಕೆಳಗು ಮಾಡಬಹುದಾದಂತಹ ಪ್ರಕರಣ ಆಗಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಕರಣ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಒಂದು ವೇಳೆ ನೀವು ಆರೋಗ್ಯದ ದೃಷ್ಟಿಯನ್ನ ಇಟ್ಕೊಂಡು ಜಾಮೀನು ಕೊಟ್ಟಂತ ಸಂದರ್ಭದಲ್ಲಿ ಅವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು, ಜೊತೆಗೆ ಸಾಕ್ಷಿ ನಾಶಕ್ಕೂ ಕೂಡ ಏನು ಪ್ರಯತ್ನವನ್ನ ಪಡ್ಬೋದು. ಇದರಿಂದ ಇಷ್ಟು ದಿನ ಏನು ನಾವು ತನಿಖೆಯನ್ನ ಮಾಡ್ಕೊಂಡು ಬಂದಿದೀವಿ, ಆ ತನಿಖೆಯ ಸಂಪೂರ್ಣವಾದಂತಹ ದಿಕ್ಕನ್ನ ಆರೋಪಿ ಬದಲಾಯಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಅವರನ್ನ RML ಆಸ್ಪತ್ರೆಗೆ ಸೇರಿಸಿ ಜೊತೆಗೆ ನ್ಯಾಯಾಂಗ ಬಂಧನಕ್ಕೆ ಕೊಡಿ, ನಮಗೆ ಅವಶ್ಯಕತೆ ಇದ್ದಾಗ ಅವರ ಆರೋಗ್ಯ ಸುಧಾರಿಸಿದ ಬಳಿಕ ನಾವು ಅವರನ್ನ ವಿಚಾರಣೆಯನ್ನು ನಡೆಸ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನಿನ ಅಡಿ ಹೊರಗಡೆ ಬಿಡಬಾರದು ಅನ್ನೋ ಒಂದು ಮನವಿಯನ್ನ ಈಗ ಇಡಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ನೋಡಿದ್ರೆ ಜಾಮೀನು ಸಿಗೋದು ಕೂಡ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇರುವಂತದ್ದು. ಆರೋಗ್ಯ ಸಮಸ್ಯೆಯನ್ನ ಮುಂದಿಟ್ಕೊಂಡು ಕೋರ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಪರ ವಕೀಲರು ವಾದವನ್ನ ಮಾಡಿದ್ರು ಕೂಡ ಇದನ್ನ ಕೋರ್ಟ್ ಮೊದಲು ಆರೋಗ್ಯಕ್ಕೆ ಏನು ಪ್ರಾಮುಖ್ಯತೆಯನ್ನು ಕೊಟ್ಟರು ಕೂಡ ಫಸ್ಟ್ ಚಿಕಿತ್ಸೆಗೆ ಅವಕಾಶವನ್ನ ಕೊಟ್ಟು ಬಳಿಕ ಅವರನ್ನ ಏನು ಬಂಧನಕ್ಕೆ ಕೂಡ ಅವಕಾಶವನ್ನ ಕೊಡಬಹುದಾದಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ ಅರುಣ್. ಓಕೆ, ಆದ್ರೆ ಆಕ್ಷೇಪಣೆಯಲ್ಲಿ ಪ್ರಮುಖವಾಗಿರುವಂತಹ ಅಂಶ ಅಂತಂದ್ರೆ ಸಾಕ್ಷ್ಯ ನಾಶ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲೇ ಬೇಲ್ ಕೊಡಬೇಡಿ ಅನ್ನೋದಾ? ಹಾ, ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಒಬ್ರು ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ. ಅವರನ್ನ ಹೊರಗಡೆ ಬಿಟ್ಟರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು, ಸಾಕ್ಷಿ ನಾಶಗಳನ್ನು ಕೂಡ ಮಾಡಬಹುದು. ಅದಲ್ಲದೆ ಈಗಾಗಲೇ ಅವರಿಗೆ ತನಿಖೆಯ ದಿಕ್ ಅಂದ್ರೆ ತನಿಖೆ ಯಾವ ಹಂತದಲ್ಲಿದೆ, ತನಿಖೆ ಯಾವ ವೇಯಲ್ಲಿ ಸಾಗ್ತಾ ಇದೆ, ಇನ್ನು ಯಾರನ್ನೆಲ್ಲ ಕರೆದು ವಿಚಾರಣೆಯನ್ನು ನಡೆಸಬಹುದು ಅನ್ನೋದು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಹಾಗಾಗಿ ಅವರನ್ನೆಲ್ಲ ಅವ್ರ ಮೇಲೆ ಅಂದ್ರೆ ಇತರ ಸಾಕ್ಷಿಗಳ ಮೇಲೆ ಕೂಡ ಪ್ರಭಾವವನ್ನ ಬೀರಿ ತನಿಖೆಯನ್ನ ದಿಕ್ಕನ್ನ ತಪ್ಪಿಸಬಹುದು. ಆರೋಗ್ಯದ ವಿಚಾರಣೆ ಹೇಳಿ ಅವರು ಹೊರಗಡೆ ಬಂದರೂ ಕೂಡ ತಮ್ಮ ಪ್ರಭಾವವನ್ನ ಬಳಸಿ ಯಾರನ್ನೆಲ್ಲ ಮುಂದೆ ವಿಚಾರಣೆಯನ್ನ ನಡೆಸಬೇಕು ಇಡಿ ಅಧಿಕಾರಿ ಅನ್ಕೊಂಡಿದ್ದಾರೆ ಅವ್ರ ಮೇಲೆ ಪ್ರಭಾವ ಬೀರೋದ್ರಿಂದ ಇದು ತನಿಖೆಗೆ ಏನು ತನಿಖೆಯ ಹಾದಿಯನ್ನು ತಪ್ಪಿಸಬಹುದು. ಹಾಗಾಗಿ ಅವ್ರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬಾರದು. ಅವರಿಗೆ ಆರೋಗ್ಯ ಸಮಸ್ಯೆ ಇದ್ರೆ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಸೂಕ್ತ ಚಿಕಿತ್ಸೆಯನ್ನ ಕೊಡೋಣ, ಅದಾದ ಬಳಿಕ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಿ, ಅವರ ಆರೋಗ್ಯ ಚೇತರಿಸಿಕೊಂಡ ಬಳಿಕ ನಾವು ವಿಚಾರಣೆಯನ್ನ ಮತ್ತೆ ಮಾಡ್ತೀವಿ, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಹೊರಗಡೆ ಬಿಡಬಾರದು ಅನ್ನೋ ಒಂದು ಸ್ಟ್ರಾಂಗ್ ಅಬ್ಜೆಕ್ಷನ್ ಅನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅವರು ಅಂದ್ರೆ ಈಗ ಕಸ್ಟಡಿಗೆ ಕೇಳೋ ಬದಲಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಕೇಳ್ತಾ ಇರುವಂತದ್ದು, ಇನ್ನು ಕಸ್ಟಡಿಗೆ ಕೇಳೋ ಟೈಮ್ ಇಲ್ಲ. ಈಗ ನೇರವಾಗಿ ಹೋದ್ರೆ ನ್ಯಾಯಾಂಗ ಬಂಧನ ಆಗ್ಬೇಕು, ಇಲ್ಲಾಂದ್ರೆ ಜಾಮೀನ್ ಸಿಗ್ಬೇಕು, ಎರಡೇ ಅಲ್ವಾ ಆಪ್ಷನ್ ಇರೋದು ಶಬೀರ್? ಹಾ, ಖಂಡಿತ ಅರುಣ್. ಒಟ್ಟು 14 ದಿನಗಳನ್ನ ಕಸ್ಟಡಿಗೆ ತೆಗೆದುಕೊಂಡು ಒಬ್ಬ ಆರೋಪಿಯನ್ನ ವಿಚಾರಣೆ ನಡೆಸಬಹುದು. ಈಗಾಗಲೇ ಮೊದಲು 10 ದಿನ ಕಸ್ಟಡಿಗೆ ಕೊಡಲಾಗಿತ್ತು, ಮತ್ತೆ ಅದಾದ ಬಳಿಕ 4 ದಿನ ಕಸ್ಟಡಿಗೆ ಕೊಡಲಾಗಿರುವಂತದ್ದು. ಒಟ್ಟು 14 ದಿನ ಕಸ್ಟಡಿ ಈಗ ಮುಗ್ದು ಆಗಿರುವಂತದ್ದು. ಈಗ ಕೋರ್ಟ್ ಮುಂದೆ ಇರುವಂತಹ ಆಪ್ಷನ್ ಒಂದು ಏನು ನ್ಯಾಯ ಅಂದ್ರೆ
ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಇಲ್ಲ ಜಾಮೀನನ್ನ ಕೊಡಬೇಕಾಗುತ್ತೆ. ಆದ್ರೆ ಜಾಮೀನು ಕೊಡ್ಲಿಕ್ಕೆ ಇಡಿ ಅಧಿಕಾರಿಗಳು ಸ್ಟ್ರಾಂಗ್ ಅಬ್ಜೆಕ್ಷನ್ ಅನ್ನ ಮಾಡ್ತಾ ಇರೋದ್ರಿಂದ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತ ಸಾಧ್ಯತೆಗಳಿದಾವೆ. ಜಾಮೀನು ಕೊಡುವಂತ ಸಾಧ್ಯತೆಗಳು ಕೂಡ ಕಂಡು ಬಂದರೂ ಕೂಡ ಅದು ಬಹಳ ಕಡಿಮೆ ಅಂತ ಹೇಳಾಗ್ತಾ ಇರುವಂತದ್ದು. ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಬಹುದು, ಜೊತೆಗೆ ಅವರಿಗೆ ವಿತ್ ಮೆಡಿಕಲ್ ಚೆಕಪ್ ಸ್ಪೆಷಾಲಿಟಿ ಅನ್ನು ಕೂಡ ಕೊಡಬಹುದು. ಅವರ ಆರೋಗ್ಯ ಏನು ಏರುಪೇರ್ ಆಗಿದೆ ಅದಕ್ಕೆ ಸೂಕ್ತ ವೈದ್ಯರನ್ನ ನೇಮಕ ಮಾಡಿ ಅವರ ಆರೋಗ್ಯವನ್ನ ನೋಡಿಕೊಳ್ಳಿಕ್ಕೆ ಸಪರೇಟ್ ವೈದ್ಯರನ್ನ ನೇಮಕ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ನೀಡುವ ಮೂಲಕ ನ್ಯಾಯಾಂಗ ಬಂಧನವನ್ನು ಕೂಡ ಮಾಡಬಹುದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.